ಗೃಹಲಕ್ಷ್ಮಿ ಯೋಜನೆ ಪಡೆಯಲು ಮನೆಯ ಯಜಮಾನಿ ಆಗಲು ಹಾಗೂ ಮೃತಪಟ್ಟವರನ್ನು ಪಡಿತರ ಚೀಟಿಯಿಂದ ತೆಗೆದುಹಾಕಲು ಆಹಾರ ಇಲಾಖೆಯಲ್ಲಿ ಪಡಿತರ ಚೀಟಿ ದುರಸ್ತಿ ಮಾಡುತ್ತಿದ್ದು, ಸರ್ಕಾರದಿಂದ ಉಚಿತವಾಗಿ ಪಡಿತರ ಚೀಟಿ ದುರಸ್ತಿ ಮಾಡಬೇಕಾಗಿರುವುದು. ಆದರೆ ಚಿಂತಾಮಣಿ ಆಹಾರ ಇಲಾಖೆಯ ಅಧಿಕಾರಿಗಳು ಸುಮ್ಮನೆ ಒಂದು ಚೀಟಿ ದುರಸ್ತಿಗೆ 100 ರೂಪಾಯಿ ಮತ್ತು ಮರುಮುದ್ರಣಕ್ಕೆ 30 ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಎಂದು ಫಲಾನುಭವಿಗಳು ದೂರಿದ್ದಾರೆ. ತಿಂಗಳ ಸಂಬಳ ಪಡೆಯುತ್ತಿದ್ದರೂ ಸಹ ಬಡ ಜನರ ಬಳಿ ಅಕ್ರಮವಾಗಿ ಹಣ ವಸೂಲಿ ಮಾಡುತ್ತಿರುವುದು ಅಧಿಕಾರಿಗಳ ಲಂಚಾವತಾರಕ್ಕೆ ಮಿತಿ ಇಲ್ಲದಂತಾಗಿದೆ. ಇನ್ನು ದಿನಕ್ಕೆ 100 ಪಡಿತರ ಚೀಟಿದಾರರು ಬರುತ್ತಿದ್ದು, ಒಬ್ಬೊಬ್ಬರ ಬಳಿ ಮರುಮುದ್ರಣಕ್ಕೆ 30 ರೂಪಾಯಿ, ತಿದ್ದುಪಡಿಗೆ 100 ರೂಪಾಯಿ ಪಡೆಯುತ್ತಿರುವುದು ಕಂಡುಬಂದಿದೆ. ಆಹಾರ ನಿರೀಕ್ಷಕ ಇಲಾಖೆ ಸಿಬ್ಬಂದಿಯನ್ನು ಕಂಟ್ರೋಲ್ ಮಾಡುವುದು ಬಿಟ್ಟು ಸ್ವತಃ ಅವರೇ ತಿದ್ದುಪಡಿಗೆ 100 ರೂಪಾಯಿ ಪಡೆಯುತ್ತಿರುವುದು ಖೇದಕರ ಸಂಗತಿಯಾಗಿದೆ. ನಿತಿನ್ ಕುಮಾರ್, ಪ್ರಗತಿ ಟಿವಿ, ಚಿಂತಾಮಣಿ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.